ನಮಸ್ಕಾರ ರಂಗರಾಜಣ್ಣ, ನಾವು ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟಿಂದ ಈ ಒಂದು ಉತ್ಪನ್ನಗಳ ಮಾಹಿತಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ನನ್ನ ಹೆಸರು ರಮೇಶ್ ಅಂತ. ನಿಮ್ಮದು ಊರೆಸರು? ನಮ್ಮ ಊರ ಹೆಸರು ತೆಳ್ನೂರು. ತೆಳ್ನೂರು. ಸ್ವಲ್ಪ ಜೋರ ಮಾತಾಡಿ. ಯಾವ ತಾಲೂಕು? ಕೊಳ್ಳೇಗಾಲ ತಾಲೂಕು. ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಕೊಳ್ಳೇಗಾಲ ತಾಲೂಕು. ಈಗ ನೀವೇನು ಈ ಉತ್ಪನ್ನಗಳು ಇಟ್ಕೊಂಡಿದ್ದೀರಿ, ಏನು ಇವೆಲ್ಲ? ಇವೆಲ್ಲ ನೈಟ್ರೋಕಿಂಗ್ ಗ್ಲೋ, ನೈಟ್ರೋಕಿಂಗು, ಸ್ಪೆಡಲ್ ನೈಟ್ರಿ, ಇದು ಬ್ಲೂಮ್ ಬ್ಲೂಮು. ಸೊ ಈಗ ಜನ್ಮಭೂಮಿ ಉಳಿಸಿ ಅಭಿಯಾನದಲ್ಲಿ ನೀವು ಮೊದಲಿಂದನೂ ಈ ಕಡೆ ಗ್ರೀನ್ ಪ್ಲಾಂಟ್ ಕಳೆದ 1 ವರ್ಷದಿಂದ ಉತ್ಪನ್ನಗಳನ್ನ ನೀವು ಬಳಕೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸೊ ಈಗೇನು ಈರುಳ್ಳಿಗೆ ಬಳಕೆ ಮಾಡ್ತಾ ಇದ್ದೀರಿ, ಏನೆಲ್ಲ ಮೊದಲಿಂದ ಏನೆಲ್ಲ ಬಳಕೆ ಮಾಡ್ಕೊಂಡ್ ಬಂದಿದ್ದೀರಿ ಸ್ವಲ್ಪ ನಮ್ಮ ಮಾಹಿತಿ ಕೊಡ್ಬೋದು? ಹಂತವಾಗಿ ಎಸ್ಟಿ, ಮತ್ತೆ ಭೂಮಿ ಪವರು, ಅದರ ನಂತರ ಗ್ರೋ ನೈಟ್ರೋಕಿಂಗ್, ಮತ್ತೆ ಬ್ಲೂಮ್ ಬ್ಲೂಮು, ಮತ್ತೆ ಪೊಂಗೋ ಹಿಟ್ಟು. ಪೊಂಗೋ ಹಿಟ್ಟನ್ನ ನೀವು ಪೌಡ್ರು, ಪೊಂಗಿ ಎಫ್ಸಿ ಪೌಡ್ರನ್ನ ಸ್ಪ್ರೇ ಕೊಟ್ಟಿದ್ದೀರಿ, ಸ್ಪ್ರೇ ಕೊಟ್ಟಿದ್ದೀವಿ. ಇದು ಗೆಡ್ಡೆ ಕಟಕಿಗೆ ಏನು ಸ್ಪ್ರೇ ಕೊಡ್ತಾ ಇದ್ದೀರಿ ಇವತ್ತು? ಗೆಡ್ಡೆ ಕಟಕಿ ಇವತ್ತು ಬ್ಲೂಮು, ಮತ್ತೆ ನೈಟ್ರೋಕಿಂಗ್ನ ಇವತ್ತು ಸ್ಪ್ರೇ ಕೊಡ್ತಾ ಇದ್ದೀರಿ ಕೊಡ್ತಾ ಗ್ರೋನ ಇವತ್ತು. ಸೊ ಈಗ ಒಟ್ಟಾರೆಯಾಗಿ ನೀವು ತುಂಬಾ ತೋಟಗಳು ನೀವು ನೋಡಿದ್ದೀರಿ, ಭಾಗದಲ್ಲಿ ತುಂಬಾ ಯಥೇಚ್ಛವಾಗಿ ಈರುಳ್ಳಿ ಬೆಳೀತಾರೆ. ಆ ಈರುಳ್ಳಿಗೂ ಈರುಳ್ಳಿಗೂ ಈ ಈರುಳ್ಳಿಗೂ ಏನು ನಿಮಗೆ ವ್ಯತ್ಯಾಸ ಗೊತ್ತಾಗಿದೆ? ವ್ಯತ್ಯಾಸ ಅಂದ್ರೆ ಅದು ಫೈಜನ್ ಹೊಡೆದು ಚೆನ್ನಾಗಿ ಬರಲಿಲ್ಲ, ನಮ್ದು ಬಂದಿಲ್ಲ. ಆರ್ಗಾನಿಕ್ ಮಾಡಿ ಚೆನ್ನಾಗಿದೆ, ಜೈವಿಕ ತಂತ್ರಜ್ಞಾನ ಬಳಕೆ ಮಾಡಿ ಆರೋಗ್ಯಕರವಾಗಿದೆ, ಆರೋಗ್ಯಕರವಾಗಿದೆ, ಮತ್ತೆ ಒಳ್ಳೆ ಗೆಡ್ಡೆ ಕಟ್ಟಿದೆ, ಒಳ್ಳೆ ವಾತಾವರಣ ಹೊಂದ್ಕೊಂಡಿದೆ. ಈ ವಾತಾವರಣ, ಈ ಮಟ್ಟ ಅದೇನೋ, ಈ ವಾತಾವರಣದಲ್ಲಿ ನೀವು ಸರಿಯಾಗಿ ಬರಲ್ಲ ಈರುಳ್ಳಿ ಅಂತ ಹೇಳ್ತೀರಿ, ಇಲ್ಲಿ ಚೆನ್ನಾಗಿ ಬಂದಿದೆ. ಮತ್ತೆ ಗೆಡ್ಡೆ ನೀವು ಕಣ್ಣಂಗೆ ತುಂಬಾ ಕಾಡು ಹೊಡೆದಿದೆ, ಎಲ್ಲ ಕಡೆ ನೋಡ್ಬೇಕಾ, ನಮ್ದೇ ಪರವಾಗಿಲ್ಲ, ನಿಮ್ದೆ ಚೆನ್ನಾಗಿದೆ ಅನಿಸ್ತಾ ಇದೆ. ಸೊ ಈ ಭಾಗದಲ್ಲಿ ಗುರುನು ಕೂಡ ಈ ಒಂದು ಉತ್ಪನ್ನಗಳ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಗುರು, ಈರುಳ್ಳಿ ಅನಿಸಿ ನಿಮ್ಗೇನು ಅನಿಸ್ತು? ತುಂಬಾ ಖುಷಿ ಆಗ್ತದೆ ಸರ್ ನೋಡಿದ್ರೆ, ಹಾ, ಮಂಡಿ ಮಟ್ಟಕ್ಕೆ ಬಂದಿದೆ, ಹ್ಮ್, ಒಳ್ಳೆ ಚೆನ್ನಾಗಿ ಎಲ್ಲ ಗೆಡ್ಡೆಗಳೆಲ್ಲ ಈಗ ಬರ್ತಾ ಇದೆ, ಬ್ಲೂಮ್ನ ಹೊಡಿತಾ ಇದೆ. ನೀವು ತುಂಬಾ ತೋಟಗಳು ಓಡಾಡಿದ್ರಿ. ಈಗ ನಾನೀಗ ಈಗ ಗ್ರೀನ್ ಪ್ಲಾಂಟ್ ಬಂದು ಹೆಚ್ಚು ಎಂಟು ತಿಂಗಳು ಆಗ್ತಾ ಇದೆ, ನಾನು ಸುಮಾರು 100 ರೈತರನ್ನ ಭೇಟಿ ಮಾಡಿದೀನಿ. ಈ ಅಭಿಯಾನದಲ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಹಾಗೇನೆ ಈಗ ಈರುಳ್ಳಿ ನೋಡ್ತಾರೆ ತುಂಬಾ ಖುಷಿ ಆಗುತ್ತೆ, ಹೆಚ್ಚು ಮಂಡಿ ಮಟ್ಟಕ್ಕೆ ಬೆಳೆದಿದೆ, ಈಗೆಲ್ಲ ಬ್ಲೂಮ್ನ ಇದ್ ಮಾಡಿಸ್ತಾ ಇದೀವಿ, ಗೆಡ್ಡೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಓಕೆ, ನಾಗೇಶ್ ಅಣ್ಣ, ನಿಮ್ಗೆ ಉತ್ಪನ್ನಗಳ ಫಸ್ಟ್ ಯಾರು ಪರಿಚಯ ಮಾಡಿಕೊಟ್ಟರು? ನಾಗೇಶ್ ಅವರೇ. ನಾಗೇಶ್ ಯಾರು? ತೆಳ್ನೂರು ನಾಗೇಶ್ ಅವರು ಈ ಉತ್ಪನ್ನಗಳನ್ನ ನಿಮ್ಗೆ ಸರ್ವಿಸ್ ಕೊಡ್ತಾ ಇದಾರೆ. ಆನಂತರ ಗುರು ಅವರು ಬಂದ್ರು, ಗುರು ಅವರು ಕೂಡ ಬಂದಿದ್ದಾರೆ. ಜೊತೆಗೆ ಪಕ್ಕದಲ್ಲಿ ನಿಮ್ಮ ತಮ್ಮವರು ರಮೇಶ್ ಅಣ್ಣವರು ಇದಾರೆ. ರಮೇಶ್ ಅಣ್ಣವ್ರೆ, ನೀವೇನು ಮೊದಲೆಲ್ಲ ವೀಸಾ ಸಿಂಪಡಣೆ ಮಾಡ್ತಾ ಇದ್ರಿ, ಈಗೇನು ಈಗ ಜೈವಿಕ ಉತ್ಪನ್ನ ಆರ್ಗಾನಿಕ್ ಈ ಉತ್ಪನ್ನ ಬಳಕೆ ಮಾಡ್ತಾ ಇದ್ರಿ, ಏನ್ ಅನ್ಸುತ್ತೆ ನಿಮ್ಗೆ? ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಈಗಿನ ಇದರಲ್ಲಿ ಅವಸ್ಥೆಲಿ ಪರವಾಗಿಲ್ಲ, ಪರವಾಗಿಲ್ಲ. ಮತ್ತೆ ನಿಮ್ಮ ಆರೋಗ್ಯಕ್ಕೂ ಏನು ತೊಂದರೆ ಇಲ್ಲ, ಸಿಂಪಡಣೆ ಮಾಡೋಕ್ಕೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಸೊ ಈ ಅಭಿಯಾನದಲ್ಲಿ ಏನ್ ನೀವು ಪಾಲ್ಗೊಂಡಿದ್ದೀರಿ, ಇದೊಂದು 4-5 ಜನ